Hi students, welcome back to political science class. Nanella PUC dvitiya varshada aatmiya vidyarthigalanna rajya shastra visayakke swagatavanna korutta aatmiya vidyarthigale igagale naavu kalede videodalli rajakeeya pakshagala karyagala kuritu tilidukondiddeve adara mundina parikalpane jothege ee adhyayada ಕೊನೆಯ ಪರಿಕಲ್ಪನೆಯಾದ ಆಂಟಿ ಡಿಫೆಕ್ಷನ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಎರಡನೇ ಅಧ್ಯಾಯದ ಕೊನೆಯ ಪರಿಕಲ್ಪನೆ ಅಂತಿಮ ಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ ವಿದ್ಯಾರ್ಥಿಗಳೇ. ಎರಡನೇ ಅಧ್ಯಾಯದ ಕೊನೆಯ ಪರಿಕಲ್ಪನೆ ಆದಂತಹ ಆಂಟಿ ಡಿಫೆಕ್ಷನ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ತಿಳಿದುಕೊಳ್ಳೋಣ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆ್ಯಂಟಿ ಡಿಫೆಕ್ಷನ್ ಲಾ ಅಂದ ಕೂಡಲೇ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ ಕೂಡಲೇ ಡಿಫೆಕ್ಷನ್ ಪಕ್ಷಾಂತರದ ಕುರಿತು ಸ್ವಲ್ಪ ನೋಡೋಣ. ಮೀನಿಂಗ್ ಆಫ್ ಡಿಫೆಕ್ಷನ್ ಪಕ್ಷಾಂತರದ ಅರ್ಥದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೀನಿಂಗ್ ಆಫ್ ಆ್ಯಂಟಿ ಡಿಫೆಕ್ಷನ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆ ಅರ್ಥದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ತದನಂತರ ಪ್ರೊವಿಷನ್ಸ್ ಆಫ್ ದ ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಆರ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳನ್ನ ಬಗ್ಗೆ ನಾವು ನೋಡೋಣ. ತದನಂತರ ಸಮ್ ಅದರ್ ಪ್ರೊವಿಷನ್ಸ್ ಆಫ್ ಆ್ಯಂಟಿ ಡಿಫೆಕ್ಷನ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆಯ ಕೆಲವು ಇತರೆ ವಿಶೇಷ ನಿಯಮಗಳು ಅಥವಾ ಮುಖ್ಯಾಂಶಗಳು ಕುರಿತು ಕೂಡ ತಿಳಿದುಕೊಳ್ಳೋಣ. ಹೀಗೆ ಒಂದೊಂದಾಗಿ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಮ್ಮ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. ಹಾಗಾದರೆ ಇಲ್ಲಿ ನಾವು ಪ್ರಮುಖವಾಗಿ ಮೊದಲಿಗೆ ಡಿಫೆಕ್ಷನ್ ಬಗ್ಗೆ ಸ್ವಲ್ಪ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಪಕ್ಷಾಂತರ ಡಿಫೆಕ್ಷನ್ ಅಂದರೆ ಏನ್ರಿ? ಪಕ್ಷಾಂತರ. ಹಾಗಾದರೆ ಪಕ್ಷಾಂತರಕ್ಕಿರುವ ಇನ್ನಿತರ ಹೆಸರುಗಳು ಯಾವುವು ಅನ್ನೋದನ್ನು ಸ್ವಲ್ಪ ನೋಡಬೇಕಾಗ್ತದೆ. ಪಕ್ಷಾಂತರಕ್ಕಿರುವಂಥ ಇನ್ನಿತರ ಹೆಸರುಗಳು ಯಾವಪ್ಪ ಅಂತಂದ್ರೆ ಪ್ಲೂರ್ ಕ್ರಾಸಿಂಗ್ ಅಂತ ಕರಿತೀವಿ, ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರಿತೀವಿ, ತದನಂತರ ಡಿಫೆಕ್ಷನ್ ಅಂತ ಕರಿತೀವಿ. ಹಾಗಾದರೆ ಪ್ಲೂವರ್ ಕ್ರಾಸಿಂಗ್ ಎಂದು ಯಾವ ದೇಶದ ಕರೀತಾರಪ್ಪ ಅಂತಂದ್ರೆ ಪ್ಲೂವರ್ ಕ್ರಾಸಿಂಗ್ ಎಂದು ಇಂಗ್ಲೆಂಡ್ನಲ್ಲಿ ಪ್ಲೂವರ್ ಕ್ರಾಸಿಂಗ್ ಎಂದು ಕರೀತಾರೆ. ತದನಂತರ ಕಾರ್ಪೆಟ್ ಕ್ರಾಸಿಂಗ್ ಎಂದು ನೈಜೀರಿಯಾದಲ್ಲಿ ತದನಂತರ ಡಿಫೆಕ್ಷನ್ ಎಂದು ಭಾರತದಲ್ಲಿ ಅಂದರೆ ವಿದ್ಯಾರ್ಥಿಗಳೇ ಪಕ್ಷಾಂತರಕ್ಕಿರುವಂಥ ಇನ್ನಿತರ ಹೆಸರುಗಳು ಯಾವಪ್ಪ ಅಂತಂದ್ರೆ ಫ್ಲೋರ್ ಕ್ರಾಸಿಂಗ್ ಎಂದು ಇಂಗ್ಲೆಂಡ್ನಲ್ಲಿ ಕರೀತಾರೆ, ಕಾರ್ಪೆಟ್ ಕ್ರಾಸಿಂಗ್ ಎಂದು ನೈಜೀರಿಯಾದಲ್ಲಿ ಕರೀತಾರೆ, ಡಿಫೆಕ್ಷನ್ ಎಂದು ಭಾರತದಲ್ಲಿ ಕರೀತಾರೆ. ವಿದ್ಯಾರ್ಥಿಗಳೇ ಇಲ್ಲಿ ಪ್ರಮುಖವಾಗಿ ನಾವು ಪಕ್ಷಾಂತರ ಅಂದ ಕೂಡಲೇ ಒಂದು ಇಮ್ಯಾಜ್ ಕೊಡಿದೆ ನಿಮಗೆ, ಆಯಾರಾಮ್ ಗಯಾರಾಮ್ ಅಂದರೆ ಏನಪ್ಪ ಇದೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಆಯಾರಾಮ್ ಗಯಾರಾಮ್ ಎಂಬ ಸಂಸ್ಕೃತಿಗೆ ಸಂಪೂರ್ಣವಾಗಿ ಬ್ರೇಕ್ ಆಗ್ತದೆ. ಅಂದರೆ 1967 ಹರಿಯಾಣದ ಒಬ್ಬ MLA ಆದ ಗಯಾಲಾಲ್ ಅನ್ನುವ ಹರಿಯಾಣದ ಒಬ್ಬ MLA ಕೇವಲ 15 ದಿನಗಳಲ್ಲಿ 3 ಬಾರಿ ಪಕ್ಷವನ್ನು ಬದಲಾವಣೆ ಮಾಡ್ತಾರೆ, 3 ಬಾರಿ ಪಕ್ಷಾಂತರ ಆಗ್ತಾರೆ. ಅಂತಂದರೆ ಮೊದಲನೇ ಬಾರಿಗೆ ಕಾಂಗ್ರೆಸ್ದಿಂದ ಯುನೈಟೆಡ್ ಫ್ರಂಟ್ ಇಲ್ಲಿ ಕಾಂಗ್ರೆಸ್ ಬಿಟ್ಟು ಯುನೈಟೆಡ್ ಫ್ರಂಟ್ಗೆ ಹೋಗಿ ಕೇವಲ 9 ಗಂಟೆಗಳ ಒಳಗಾಗಿ ಮತ್ತೇನು ಮಾಡ್ತಾರಪ್ಪ ಅಂತಂದ್ರೆ ಎರಡನೇ ಬಾರಿ ಯುನೈಟೆಡ್ ಫ್ರಂಟನ್ನು ಬಿಡ್ತಾರೋ ಮತ್ತು ಕಾಂಗ್ರೆಸ್ ಬರ್ತಾರೆ. ಆವಾಗ ಅಂದಿನ ಕಾಂಗ್ರೆಸ್ ನೇತಾರರಾದ ರಾವ್ ಬೀರೇಂದ್ರ ಸಿಂಗ್ ರವರು ಗಯಾರಾಮ್ ಅನ್ನುವ ಪದವನ್ನು ಬಳಕೆ ಮಾಡ್ತಾರೆ. ರಾವ್ ಬೀರೇಂದ್ರ ಸಿಂಗ್ ಅವರು ಪ್ರಥಮ ಬಾರಿಗೆ ಗಯಾರಾಮ್ ಅಭಿ ಆಯಾರಾಮ್ ಎಂಬ ಪದವನ್ನು ಬಳಕೆ ಮಾಡ್ತಾರೆ. ಇದು ಬರೇ ಅವಾಗ ಆಯಾರಾಮಾಗಿ ಅಟ್ಟ ಉಳಿಲಿಲ್ಲ, ಮತ್ತೇನಪ್ಪ ಅಂದ್ರೆ ಗಯಾರಾಮ್ ಆಗ್ತಾರೆ. ಮತ್ತೇನು ಮಾಡ್ತಾರಪ್ಪ ಅಂದ್ರೆ 3ನೇ ಬಾರಿ ಗಯಾಲಾಲ್ ಅವರು ಕಾಂಗ್ರೆಸ್ಸನ್ನು ಬಿಡ್ತಾರೆ ಮತ್ತು ಯುನೈಟೆಡ್ ಫ್ರಂಟ್ಗೆ ಹೋಗ್ತಾರೆ, UF ಹೋಗ್ತಾರೆ. ಆವಾಗ ಗಯಾಲಾಲ್ ಅವರ ಪಕ್ಷಾಂತರ ಮಾಡುವ ದೃಷ್ಟಿಕೋನ ಇಟ್ಕೊಂಡು ಬಂದಂತಹ ಪದವೇ ಆಯಾರಾಮ್ ಗಯಾರಾಮ್. ಇದು ಇಂದಿಗೂ ಕೂಡ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ
ಪಕ್ಷಾಂತರ ಅನ್ನುವ ಪದ ಬತ್ ಅಂದ್ರೆ ಒಂದು ರೀತಿ ಅದನ್ನು ಅಣ್ಣುಡಿಯಾಗಿ ಉಳಿದುಕೊಂಡಿದ್ದ ವಿದ್ಯಾರ್ಥಿಗಳೇ, ಆಯಾರಾಮ್ ಗಯಾರಾಮ್ ಎಂಬ ಶಬ್ದ ಗಯಾಲಾಲ್ ಅವರಿಂದ ಇಲ್ಲಿವರೆಗೂ ಕೂಡ ಇದು ಒಂದು ರೀತಿಯ ಪಕ್ಷಾಂತರದ ಮೈಲುಗಲ್ಲಾಗಿ ಒಂದು ರೀತಿಯ ನಾಣ್ಣುಡಿಯಾಗಿ ಉಳಿದುಕೊಂಡಿದ್ದ ವಿದ್ಯಾರ್ಥಿಗಳೇ, ಆಯಾರಾಮ್ ಗಯಾರಾಮ್ ಅರ್ಥ ಆಯ್ತರೆ. ಸ್ವಲ್ಪ ಅದರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಬೇಕಾಯ್ತು. ತದನಂತರ ವಿದ್ಯಾರ್ಥಿಗಳೇ, ಇಲ್ಲಿ ಪಕ್ಷಾಂತರ ಆಗಲಿಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನೋದನ್ನು ಸ್ವಲ್ಪ ನಾವು ನೋಡಬೇಕಾಗ್ತದೆ. ಗುಂಪುಗಾರಿಕೆ, ಆಂತರಿಕ ಕಚ್ಚಾಟ, ಆಂತರಿಕ ಭಿನ್ನಾಭಿಪ್ರಾಯಗಳು, ಹಣದ ಆಸೆ, ಕುರ್ಚಿಯ ಆಸೆ, ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗೋದ, ಇವು ಪ್ರಮುಖ ಏನಪ್ಪ ಅಂದರೆ ಪಕ್ಷಾಂತರಕ್ಕೆ ಪ್ರಮುಖ ಕಾರಣಗಳು. ಇನ್ನು ಪಕ್ಷಾಂತರಕ್ಕೆ ಪ್ರಮುಖ ಪರಿಣಾಮಗಳು ಏನಾಗ್ತವಪ್ಪ ಅಂತಂದ್ರೆ ರಾಜಕೀಯ ಅಸ್ಥಿರತೆ ಉಂಟಾಗ್ತೈತಿ, ರಾಜಕೀಯ ಮೌಲ್ಯಗಳ ಅವನತಿ ಆಗ್ತದೆ, ಅಧಿಕಾರದ ದುರುಪಯೋಗ ಆಗ್ತದೆ, ಶಾಸನಸಭೆಯ ಸದಸ್ಯರು ಒಂದು ರೀತಿ ಕುದುರೆ ವ್ಯಾಪಾರ ಇದ್ದಂಗೆ ಆಗತ್ತೆ, ಈ ರೀತಿ ಹಲವಾರು ರೀತಿಯ ಪರಿಣಾಮಗಳು ಉಂಟಾಗ್ತವೆ. ಹೀಗಾಗಿ ಪ್ರಮುಖವಾಗಿ ಏನಪ್ಪ ಪಕ್ಷಾಂತರಕ್ಕೆ ಗುಂಪುಗಾರಿಕೆ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರವಾಗಿ, ಹಣದ ಆಸೆಗೋಸ್ಕರವಾಗಿ, ಕುರುಜಿ ಆಸೆಗೋಸ್ಕರವಾಗಿ ಪಕ್ಷಾಂತರ ಆಗೋದನ್ನು ಸರ್ವೇ ಸಾಮಾನ್ಯ ಕಾಣ್ತಾ ಇದ್ದೇವೆ ಭಾರತದ ವ್ಯವಸ್ಥೆಯಲ್ಲಿ. ಹೀಗಾಗಿ ಒಂದು ರೀತಿಯ ಪಕ್ಷಾಂತರಕ್ಕೆ ಇರುವಂಥ ಇನ್ನಿತರ ಹೆಸರನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಹಾರ್ಸ್ ಟ್ರೇಡಿಂಗ್ ಅಂತ ಕರಿತೀವಿ, ಹಾರ್ಸ್ ಟ್ರೇಡಿಂಗ್ ಅಂತ ಕೂಡ ಕರಿತೀವಿ, ಫ್ಯಾನ್ಸ್ ಸೆಟ್ಟರ್ಸ್ ಅಂತ ಕರೀತಾರೆ, ಟರ್ನ್ ಕೋಡ್ಸ್ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತರೆ, ಇವು ಪ್ರಮುಖವಾಗಿ ಏನಪ್ಪ ಪಕ್ಷಾಂತರಕ್ಕೆ ಇರುವಂಥ ಇನ್ನಿತರ ಹೆಸರುಗಳು. ಇಲ್ಲಿ ಎರಡು ಅಂಕದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ವಾಟ್ ಆರ್ ದ ಅದರ್ ನೇಮ್ಸ್ ಆಫ್ ಡಿಪೆಕ್ಷನ್, ಪಕ್ಷಾಂತರಕ್ಕೆ ಇರುವ ಇತರ ಹೆಸರುಗಳು ಯಾವುವು? ಅರ್ಥ ಆಯ್ತರೆ, ಪ್ಲೂವರ್ ಕ್ರಾಸಿಂಗ್ ಎಂದು ಇಂಗ್ಲೆಂಡಲ್ಲಿ ಕರೀತಾರೆ, ಕಾರ್ಪೆಟ್ ಕ್ರಾಸಿಂಗ್ ಎಂದು ನೈಜೀರಿಯಾದಲ್ಲಿ ಕರೀತಾರೆ, ಡಿಪೆಕ್ಷನ್ ಎಂದು ಭಾರತ ದೇಶದಲ್ಲಿ ಕರೀತಾರೆ. ಅರ್ಥ ಆಯ್ತರೆ, ಇವ ಬರೀಬೇಕಾಗ್ತದೆ ಎರಡು ಅಂಕದ ಮೇಲೆ ಪ್ರಶ್ನೆ ಇದು ಬರ್ತದೆ. ಇನ್ನು ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ 1960 1970 1980 ದಶಕದಲ್ಲಿ ಭಾರತ ದೇಶದಲ್ಲಿ ಪಕ್ಷಾಂತರ ಪಿಡುಗು ಏನಪ್ಪ ಅಂದ್ರೆ ಒಂದು ರೀತಿಯ ಪಿಡುಗಾಗಿ ಪರಿಣಮಿಸಿತ್ತು. ತದನಂತರ ಅಲ್ಲಿ ಮುಂದೆ ಏನಪ್ಪ ಅಂದ್ರೆ 1967 1971 ಇಂದಿರಾ ಗಾಂಧಿಯವರ ಆರಂಭಿಕ ನಾಯಕತ್ವದಲ್ಲಿ ಸುಮಾರು 142 MPs 1900 ಹೆಚ್ಚು ಏನಪ್ಪ ಅಂದರೆ MLAs ಪಕ್ಷಾಂತರ ಆಗಿರೋದನ್ನು ಕಾಣ್ತೀವಿ. ಅದರಿಂದ ರೀತಿಯ ಒಂದು ರೀತಿಯ ಬೃಹತ್ ಪ್ರಮಾಣದ ಪಕ್ಷಾಂತರ ಪಿಡುಗಾಗಿತ್ತು ಭಾರತ ದೇಶದಲ್ಲಿ. ಆ ಬೃಹತ್ ಪ್ರಮಾಣದ ಪಕ್ಷಾಂತರ ವ್ಯವಸ್ಥೆ ಆಗಿತ್ತು ಆಗಿನ ಸಂದರ್ಭದಲ್ಲಿ. ಈ ರೀತಿ ಪಕ್ಷಾಂತರ ಪಿಡುಗನ್ನು ತಡೆಗಟ್ಟುವ ದೃಷ್ಟಿಕೋನ ಇಟ್ಕೊಂಡು ಏನಪ್ಪ ಅಂದರೆ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ರೀತಿಯ ಪಕ್ಷಾಂತರ ನಿಷೇಧ ಕಾಯ್ದೆನ ಜಾರಿಗೆ ತರಬೇಕನ್ನುವ ದೃಷ್ಟಿಕೋನ ಇಟ್ಕೊಂಡು ಹಲವಾರು ರೀತಿಯ ತೀರ್ಮಾನಗಳು, ನಿರ್ಣಯಗಳು, ಚರ್ಚೆಗಳು ಆಗ್ತವೆ. ಸುಮಾರು 14 ವರ್ಷಗಳ ನಂತರ ಏನಪ್ಪ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆನ ಜಾರಿಗೆ ತರುವ ದೃಷ್ಟಿಕೋನ ಇಟ್ಟುಕೊಂಡು ಅಂದಿನ ಪ್ರಮುಖ ದೇಶದ ಪ್ರಧಾನಮಂತ್ರಿ ಆದಂಥ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಪ್ರಮುಖ ಪಾತ್ರ ವಹಿಸ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಮೀನಿಂಗ್ ಆಫ್ ಡಿಪೆಕ್ಷನ್ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿ ವಿದ್ಯಾರ್ಥಿಗಳೇ, ರಾಜೀವ್ ಗಾಂಧಿಯವರ ಪಾತ್ರ ಕೂಡ ಅತ್ಯಂತ ವಹಿಸ್ಬೇಕಾಗುತ್ತೆ, ಅದರ ಬಗ್ಗೆ ನಾವು ನೆಕ್ಸ್ಟ್ ನೋಡೋಣ. ತದನಂತರ ಇದಾದ ನಂತರ ಇಲ್ಲಿ ಮೀನಿಂಗ್ ಆಫ್ ಡಿಪೆಕ್ಷನ್, ಹಾಗಾದರೆ ಪಕ್ಷಾಂತರ ಅಂದರೆ ಏನು ವಿದ್ಯಾರ್ಥಿಗಳು ಸ್ವಲ್ಪ ನೋಡೋಣ. ಇಫ್ ಅ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಮಿಗ್ರೇಟ್ಸ್ ಫ್ರಾಮ್ ಒನ್ ಪಾರ್ಟಿ ಟು ಅನದರ್ ಪಾರ್ಟಿ ಇಟ್ ಈಸ್ ಕಾಲ್ಡ್ ಡಿಪೆಕ್ಷನ್. ಹಾಗಾದರೆ ಪಕ್ಷಾಂತರ ಅಂದರೆ ಏನಾ ಅನ್ನೋದು ಸ್ವಲ್ಪ ನೋಡೋಣ. ಪಕ್ಷಾಂತರ ಅಂದರೆ ವಿದ್ಯಾರ್ಥಿಗಳೇ, ಶಾಸನಸಭೆಯ ಸದಸ್ಯರು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡದೆ ತಮ್ಮ ಮಾತೃಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರುವುದೇ ಪಕ್ಷಾಂತರ. ಶಾಸನಸಭೆಯ ಸದಸ್ಯರು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡದೆ ತಮ್ಮ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರುವುದೇ ಪಕ್ಷಾಂತರ. ಅಂದರೆ ಒಂದು ಮನೆಯಲ್ಲಿ ಊಟ ಮಾಡೋದು, ಇನ್ನೊಂದು ಮನೆಯಲ್ಲಿ ಕೈ ತೊಳೆಯೋದೇ ಪಕ್ಷಾಂತರ. ಅಂದರೆ ತಮ್ಮ ಮಾತೃಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರುವುದೇ ಪಕ್ಷಾಂತರ. ಅಂದರೆ ಅಧಿಕಾರದ ಆಸೆಗೋಸ್ಕರವಾಗಿ, ಕುರ್ಚಿ ಆಸೆಗೋಸ್ಕರವಾಗಿ, ಹಣದ ಆಸೆಗೋಸ್ಕರವಾಗಿ ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರೋದು ಪಕ್ಷಾಂತರ. ಅರ್ಥ ಆಯ್ತು ರೀ. ಹಾಗಾದರೆ ನೆಕ್ಸ್ಟ್ ನಾನು ಸ್ವಲ್ಪ ಇಲ್ಲಿ ನೋಡೋಣ, ಇದು ಕೂಡ ಕ್ವಶನ್ ಕೇಳ್ಬೋದ್ರೆ, ವಾಟ್ ಈಸ್ ಡಿಪೆಕ್ಷನ್, ಪಕ್ಷಾಂತರ ಅಂದರೆ ಏನ? ಇಫ್ ಅ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಮಿಗ್ರೇಟ್ಸ್ ಫ್ರಾಮ್ ಒನ್ ಪಾರ್ಟಿ ಟು ಅನದರ್ ಪಾರ್ಟಿ ಇಟ್ ಇಸ್ ಕಾಲ್ಡ್ ಡಿಪೆಕ್ಷನ್. ಶಾಸನಸಭೆಯ ಸದಸ್ಯರು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡದೆ ತಮ್ಮ ಪಕ್ಷವನ್ನು ಬಿಟ್ಟು ಬಿರೊಂದು ಪಕ್ಷಕ್ಕೆ ಸೇರುವುದೇ ಪಕ್ಷಾಂತರ. ಹಾಗಾದರೆ ನೆಕ್ಸ್ಟ್ ಸ್ವಲ್ಪ ನಾವು ಮೀನಿಂಗ್ ಆಫ್ ಆ್ಯಂಟಿ ಡಿಪೆಕ್ಷನ್ ಲಾ ನೋಡೋಣ. ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಏನ? ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತರುವ ದೃಷ್ಟಿಕೋನ ಇಟ್ಕೊಂಡು ರಾಜೀವ್ ಗಾಂಧಿಯವರ ಪಾತ್ರ ಅತ್ಯಂತ ವಿಸ್ತರಣೆ ಆಗ್ತದೆ. ಹಾಗಾದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಏನ ಅನ್ನೋದನ್ನು ಸ್ವಲ್ಪ ನೋಡೋಣ. ಮೀನಿಂಗ್ ಆಫ್ ಆ್ಯಂಟಿ ಡಿಪೆಕ್ಷನ್ ಲಾ, ಇಫ್ ಅ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಮಿಗ್ರೇಟ್ಸ್ ಫ್ರಾಮ್ ಒನ್ ಪಾರ್ಟಿ ಟು ಅನದರ್ ಪಾರ್ಟಿ ಫಾರ್ ದ್ಯಾಟ್ ಪ್ರೊಹಿಬಿಷನ್ ಪರ್ಪಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆರ್ ಕೇಮ್ ಇನ್ ಟು ಫೋರ್ಸ್ ದ್ಯಾಟ್ ಈಸ್ ಕಾಲ್ಡ್ ಆ್ಯಂಟಿ ಡಿಪೆಕ್ಷನ್ ಲಾ. ಹಾಗಾದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಏನು ವಿದ್ಯಾರ್ಥಿಗಳೇ?
ಶಾಸನ ಸಭೆಯ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸಲು ಜಾರಿಗೆ ಬಂದ ಕಾಯ್ದೆಯನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುವರು ಅಂದ್ರೆ ಶಾಸನ ಸಭೆಯ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ತಡೆಯಲು ಅಥವಾ ನಿರ್ಬಂಧಿಸಲು ಜಾರಿಗೆ ಬಂದಂತಹ ಕಾಯ್ದೆ ಅಂತ ಕರಿತೀವಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರಿತೀವಿ ಹಾಗಾದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುವಲ್ಲಿ ಪ್ರಮುಖವಾದ ಪಾತ್ರ ಯಾರದಿತ್ತಪ್ಪ ಅಂತಂದ್ರೆ ಆಗಿನ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಪಕ್ಷಾಂತರ ಪಿಡುಗು ಏನಪ್ಪ ಅಂತ ತಲೆ ಎತ್ತಿ ನಿಂತಿತ್ತು ಆ ಪಕ್ಷಾಂತರ ನಿಷೇಧನ ಜಾರಿಗೆ ತರುವಲ್ಲಿ ಪ್ರಮುಖವಾದ ಪಾತ್ರ ಯಾರು ವಹಿಸ್ತಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಅವರ ಪಾತ್ರ ಅತ್ಯಂತ ವಿಸ್ಮರಣೀಯ ವಿದ್ಯಾರ್ಥಿಗಳು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತಡೆಗಟ್ಟುವ ದೃಷ್ಟಿಕೋನ ಇಟ್ಟುಕೊಂಡು ನಿರ್ಬಂಧಿಸುವ ದೃಷ್ಟಿಕೋನ ಇಟ್ಟುಕೊಂಡು ಅಂದಿನ 1960 1970 1980 ದಶಕದಲ್ಲಿ ಪಕ್ಷಾಂತರ ಪಿಡುಗು ತಲೆ ಎತ್ತಿ ನಿಂತಿತ್ತು ಆ ಪಕ್ಷಾಂತರ ಪಿಡುಗನ್ನು ಹೇಗಾದರೂ ಮಾಡಿ ತಡೆಗಟ್ಟುವ ದೃಷ್ಟಿಕೋನ ಇಟ್ಟುಕೊಂಡು ಅಂದಿನ ಪ್ರಧಾನಮಂತ್ರಿ ಆದಂಥ ರಾಜೀವ್ ಗಾಂಧಿಯವರು 1985ರಲ್ಲಿ ಪಕ್ಷಾಂತರ ಪಿಡುಗನ್ನು ಹೋಗಲಾಡಿಸುವ ದೃಷ್ಟಿಕೋನ ಇಟ್ಟುಕೊಂಡು ಪ್ರಮುಖವಾದ ಪಾತ್ರವನ್ನು ಯಾರು ಮಾಡ್ತಾರಪ್ಪ ಅಂತಂದರೆ ರಾಜೀವ್ ಗಾಂಧಿಯವರು ಮಾಡ್ತಾರೆ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 1985ರಲ್ಲಿ ಭಾರತ ಸಂವಿಧಾನದ 52ನೇ ತಿದ್ದುಪಡಿಯ ಮೂಲಕ 1985ರ ಭಾರತ ಸಂವಿಧಾನದ 52ನೇ ತಿದ್ದುಪಡಿ ಭಾರತ ಸಂವಿಧಾನದ 1985ರ 52ನೇ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ರಾಜೀವ್ ಗಾಂಧಿಯವರು ಈ ಪಕ್ಷಾಂತರ ನಿಷೇಧ ಕಾಯ್ದೆ ಸಂಪೂರ್ಣ ವಿವರ ನಾವು ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ಭಾರತ ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಕಾಣ್ತೀವಿ ನಾವು 10ನೇ ಅನುಸೂಚಿಯಲ್ಲಿ ಕಾಣುತ್ತೇವೆ ಅಂದರೆ ಅಂತಿಮವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬರುತ್ತಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಏಪ್ರಿಲ್ 1, 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಸ್ತಿತ್ವಕ್ಕೆ ಬರ್ತದೆ ಭಾರತ ದೇಶದಲ್ಲಿ ಅಂದರೆ ಪಕ್ಷಾಂತರದ ಪಿಡುಗನ್ನು ಹೋಗಲಾಡಿಸುವ ದೃಷ್ಟಿಕೋನ ಇಟ್ಟುಕೊಂಡು ಅಂದಿನ ಪ್ರಧಾನಮಂತ್ರಿ ಆದಂಥ ರಾಜೀವ್ ಗಾಂಧಿಯವರು 1, 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆನ ಜಾರಿಗೆ ತರ್ತಾರೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದ ನಂತರ ಪಕ್ಷಾಂತರ ಪಿಡುಗು ಏನಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಆಗತೈತಿ ಅಷ್ಟೊಂದು ಪಕ್ಷಾಂತರ ಆಗೋದೇನಪ್ಪ ಸಂಪೂರ್ಣವಾಗಿ ಕಡಿಮೆ ಆಗ್ತೈತಿ ಇಲ್ಲೂ ಕೂಡ ಒಂದು ಎರಡು ರೀತಿ ಪ್ರಶ್ನೆ ಕೇಳ್ತಾರೆ ವೆನ್ ಡಿಡ್ ದ ಆ್ಯಂಟಿ ಡಿಫೆಕ್ಷನ್ ಲಾ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಏಪ್ರಿಲ್ 1, 1985 ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಹೂ ಎನ್ಫೋರ್ಸ್ಡ್ ದ ಆ್ಯಂಟಿ ಡಿಫೆಕ್ಷನ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆನ ಯಾರು ಜಾರಿಗೆ ತಂದರು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು ರಾಜೀವ್ ಗಾಂಧಿಯವರು ಜಾರಿಗೆ ತಂದರು ಶ್ರೀ ರಾಜೀವ್ ಗಾಂಧಿಯವರು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು ಇವು ಒಂದು ಎರಡು ಪ್ರಶ್ನೆಯಲ್ಲಿ ಬರ್ತಾವೆ ಇದನ್ನು ಸರಿಯಾಗಿ ನೋಡ್ಕೋರಿ ಅರ್ಥ ಆಯ್ತು ರೀ ಇನ್ನು ನೆಕ್ಸ್ಟ್ ನಾವು ಪ್ರೊವಿಷನ್ಸ್ ಆಫ್ ದ ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಆರ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಮುಖ ಮುಖ್ಯಾಂಶಗಳು ಏನದಾವೆ ಅನ್ನೋದನ್ನು ಸ್ವಲ್ಪ ನೋಡೋಣ 1985ರ ಪಕ್ಷಾಂತರ ನಿಷೇಧ ಕಾಯ್ದೆಗೆ 2003ರಲ್ಲಿ 91ನೇ ತಿದ್ದುಪಡಿಯ ಮೂಲಕ ಕೆಲವೊಂದು ಬದಲಾವಣೆಗಳನ್ನು ತರಲಾಯಿತು ಆ ಬದಲಾವಣೆಗಳ ಮುಖಾಂತರ ಬಂದಂಥ ಅಂಶಗಳೇ ಅದರ ಪ್ರಮುಖ ಮುಖ್ಯಾಂಶಗಳದು 1985ರ ಪಕ್ಷಾಂತರ ನಿಷೇಧ ಕಾಯ್ದೆಗೆ 2003ರಲ್ಲಿ 91ನೇ ತಿದ್ದುಪಡಿಯ ಮೂಲಕ ಕೆಲವೊಂದು ಬದಲಾವಣೆಗಳನ್ನು ತರಲಾಯಿತು ಆ ಬದಲಾವಣೆಗೆ ಅಥವಾ ನಿಯಮಗಳು ಅಥವಾ ಮುಖ್ಯಾಂಶಗಳನ್ನು ನಾವು ಇಲ್ಲಿ ಸ್ವಲ್ಪ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಹಾಗಾದರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಮುಖ ಮುಖ್ಯಾಂಶಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಇಲ್ಲಿ ಸಬ್ ಪಾಯಿಂಟ್ ಬರ್ತಾವ ಆ ಒಂದೊಂದಾಗಿ ನೋಡುತ್ತಾ ಮುಂದುವರಿಯೋಣ ಹಾಗಾದರೆ ಮೊದಲನೇದಾಗಿ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಬಿಲಾಂಗಿಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಇಫ್ ಹಿ ವ್ಯಾಲಂಟರ್ಲಿ ಕ್ವಿಟ್ಸ್ ಈಸ್ ಪಾರ್ಟಿ ವಿದ್ಯಾರ್ಥಿಗಳೇ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಮುಖ ಮುಖ್ಯಾಂಶಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಕೇಂದ್ರ ಸಂಸತ್ತಿನ ಸದಸ್ಯರು ಮತ್ತು ರಾಜ್ಯ ಶಾಸನಸಭೆಯ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ಇದು ಮೊದಲನೇ ಪ್ರಮುಖ ಮುಖ್ಯಾಂಶ
ಇನ್ನು ನೆಕ್ಸ್ಟ್ ಎರಡನೇದಾಗಿ ಹಿ ವಿಲ್ ಬಿ ಡಿಸ್ಕ್ವಾಲಿಫೈಡ್ ಫ್ರಾಮ್ ಹೀಸ್ ಮೆಂಬರ್ಶಿಪ್ ಇಫ್ ಹಿ ಹೋಲ್ಡ್ಸ್ ಅಗೇನ್ಸ್ಟ್ ಹೀಸ್ ಪಾರ್ಟಿ ವಿಪ್ ಇನ್ ದ ಸೆಷನ್. ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ವಿಪ್ಪನ್ನ ಉಲ್ಲಂಘಿಸಿ ಮತ ಚಲಾಯಿಸಿದಾಗ ತಮ್ಮ ಸದಸ್ಯತ್ವವನ್ನು ಆ ಸದಸ್ಯರು ಕಳೆದುಕೊಳ್ಳುತ್ತಾರೆ. ಇದು ಎರಡನೇದಾಗಿ ಬರುವಂಥ ಪ್ರಮುಖ ಮುಖ್ಯ ಅಂಶ. ಸಿಂಪಲ್ ಆಗಿ ಬರ್ತಾರೆ ಸಬ್ ಪಾಯಿಂಟ್. ಇನ್ನು ನೆಕ್ಸ್ಟ್ ಥರ್ಡ್ ಒನ್, ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಬಿಲಾಂಗಿಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಫ್ರಾಮ್ ಹಿಸ್ ಮೆಂಬರ್ಶಿಪ್ ಇಫ್ ಹಿ ಹೋಲ್ಡ್ಸ್ ಇನ್ ದ ಸೆಷನ್ ವಿದೌಟ್ ಪ್ರೇಯರ್ ಪರ್ಮಿಷನ್ ಆಫ್ ಹಿಸ್ ಪಾರ್ಟಿ. ಅಂದರೆ ವಿದ್ಯಾರ್ಥಿಗಳೇ, ಮೂರನೇದಾಗಿ ಬರುವಂಥ ಪ್ರಮುಖ ಮುಖ್ಯಾಂಶ ಏನಪ್ಪ ಅಂತಂದರೆ, ಇಲ್ಲಿ ಅಧಿವೇಶನದಲ್ಲಿ ಶಾಸನಸಭೆಯ ಸದಸ್ಯರು ಸದನದಲ್ಲಿ ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದಾಗ ಆಗ ಅಂಥ ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಇದು ಮೂರನೇದಾಗಿ ಬರುವಂಥ ಪ್ರಮುಖ ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶ. ಇನ್ನು ನೆಕ್ಸ್ಟ್ ಫೋರ್ತ್ ಒನ್, ಅ ನಾಮಿನೇಟೆಡ್ ಮೆಂಬರ್ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಫ್ರಾಮ್ ಹೀಸ್ ಮೆಂಬರ್ಶಿಪ್ ಇನ್ ದ ಅಪ್ಪರ್ ಹೌಸ್ ಇಫ್ ಹಿ ಜಾಯಿನ್ಸ್ ಎನಿ ಪೊಲಿಟಿಕಲ್ ಪಾರ್ಟಿ ಆಫ್ಟರ್ 6 ಮಂತ್ಸ್ ಫ್ರಾಮ್ ದ ಡೇಟ್ ಆನ್ ಹುಚ್ ಹಿ ಅಜುಮ್ಸ್ ಹೀಸ್ ಪೊಸಿಷನ್. ವಿದ್ಯಾರ್ಥಿಗಳೇ, ಕೇಂದ್ರ ಸಂಸತ್ತಿಗೆ ಅಥವಾ ರಾಜ್ಯ ಶಾಸಕಾಂಗ ಸಭೆಗೆ ನಾಮಕರಣಗೊಂಡ ಸದಸ್ಯರು ನಾಮಕರಣಗೊಂಡ ದಿನಾಂಕದಿಂದ 6 ತಿಂಗಳ ನಂತರ ಬೇರೆ ಪಕ್ಷಕ್ಕೆ ಹೋದರೆ ಅಥವಾ ಸೇರಿದರೆ ಆವಾಗ ಅವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಇದು ಕೂಡ ಇನ್ನೊಂದು ಪ್ರಮುಖ ಮುಖ್ಯಾಂಶ. ಇನ್ನು ನೆಕ್ಸ್ಟ್ ಐದನೇದಾಗಿ, ಇಫ್ ಒನ್ ಅಪಾನ್ ಥರ್ಡ್ ಸ್ಟ್ರೆಂತ್ ಆಫ್ ದ ಎನಿ ಪೊಲಿಟಿಕಲ್ ಪಾರ್ಟಿ ಮರ್ಜಸ್ ವಿತ್ ಅನದರ್ ಪೊಲಿಟಿಕಲ್ ಪಾರ್ಟಿ ಶಾಲ್ ಬಿ ಕನ್ಸಿಡರ್ಡ್ ಯಾಸ್ ಡಿಫೆಕ್ಷನ್. ಅಂದರೆ 1/3 ಸದಸ್ಯರು ತಮ್ಮ ಪಕ್ಷವನ್ನು ತ್ಯಜಿಸಿದರೂ ಕೂಡ ಅದು ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆ, ಅದು ಕೂಡ ಪಕ್ಷಾಂತರ ಎಂದು ಪರಿಗಣಿಸಲಾಗುವುದು. ಅಂದರೆ 1/3 ಸದಸ್ಯರು ತಮ್ಮ ಪಕ್ಷವನ್ನು ತ್ಯಜಿಸಿದರೂ ಕೂಡ ಅದು ಕೂಡ ಪಕ್ಷಾಂತರ ಎಂದು ಪರಿಗಣಿಸ ಅದು ಕೂಡ ಪಕ್ಷಾಂತರ ಎಂದಲೇ ಪರಿಗಣಿಸಲಾಗುವುದು. ನಂಬರ್ 6th, ಅ ಪರ್ಸನ್ ಡಿಸ್ಕ್ವಾಲಿಫೈಡ್ ಅಂಡರ್ ದಿಸ್ ಆ್ಯಕ್ಟ್ ಶಾಲ್ ನಾಟ್ ಬಿ ಪ್ರೊವೈಡೆಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಈ ಕಾಯ್ದೆಯ ಅನ್ವಯ ಅನರ್ಹಗೊಂಡ ಸದಸ್ಯರು ಯಾವುದೇ ಮಂತ್ರಿ ಪದವಿ ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಒಪ್ಪಿಕೊಳ್ಳುವಂತಿಲ್ಲ. ಅರ್ಥ ಆಯ್ತು. ಇದು ಕೂಡ ಇನ್ನೊಂದು ಪ್ರಮುಖ ಮುಖ್ಯಾಂಶ. ಇನ್ನು 7th, ಸ್ಪೀಕರ್ ಕ್ಯಾನ್ ಇನಿಟಿಯೇಟ್ ಆಕ್ಷನ್ ಅಗೇನ್ಸ್ಟ್ ದ ಮೆಂಬರ್ಸ್ ಅಂಡರ್ ಆ್ಯಂಟಿ ಡಿಫೆಕ್ಷನ್ ಲಾ. ಈ ಕಾಯ್ದೆ ಅನ್ವಯ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಯಾರಿಗಿರ್ತದಪ್ಪ ಅಂತಂದ್ರೆ ಸಭಾಪತಿಯವರಿಗಿರ್ತದೆ, ಸ್ಪೀಕರ್ ಅವರಿಗೆ ಇರ್ತದೆ. ಇದು ಕೂಡ ಇನ್ನೊಂದು ಪ್ರಮುಖ ಮುಖ್ಯಾಂಶ. ಇನ್ನು ನೆಕ್ಸ್ಟ್ ನಂಬರ್ 8th, ದ ಚೇರ್ ಪರ್ಸನ್ಸ್ ಆಫ್ ಲೆಜಿಸ್ಲೇಚರ್ ಆರ್ ಪರ್ಮಿಟೆಡ್ ಟು ಫ್ರೇಮ್ ದ ರೂಲ್ಸ್ ಟು ಇಂಪ್ಲಿಮೆಂಟ್ ದಿಸ್ ಲಾ. ಈ ಕಾಯ್ದೆಯನ್ನು ಜಾರಿಗೆ ತರಲು ನಿಯಮಾವಳಿಗಳನ್ನ ರೂಪಿಸುವ ಅಧಿಕಾರ ಶಾಸನಸಭೆಯ ಅಧ್ಯಕ್ಷರಿಗೆ ಇರುತ್ತದೆ. ಇದು ಕೂಡ ಇನ್ನೊಂದು ಪ್ರಮುಖ ಮುಖ್ಯಾಂಶ. ಇನ್ನು ಲಾಸ್ಟ್ ಕೊನೆಯದಾಗಿ, ಆನ್ ಇಂಡಿಪೆಂಡೆಂಟ್ ಮೆಂಬರ್ ಆಫ್ ದ ಹೌಸ್ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಇಫ್ ಹಿ ಜಾಯಿನ್ಸ್ ಎನಿ ಪಾರ್ಟಿ ಆಫ್ಟರ್ ಎಲೆಕ್ಷನ್. ಪಕ್ಷೇತರ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರಿದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಅವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಇದು ಕೂಡ ಇನ್ನೊಂದು ಪ್ರಮುಖ ಮುಖ್ಯಾಂಶ. ಇವು ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಮುಖ ಮುಖ್ಯಾಂಶಗಳು. ಇದಲ್ಲದೆ ಇನ್ನೂ ಕೆಲವೊಂದು ಇತರೆ ವಿಶೇಷ ಪಕ್ಷಾಂತರ ನಿಷೇಧ ಕಾಯ್ದೆ ನಿಯಮಗಳನ್ನು ಕಾಣ್ತೀವಿ ಅಥವಾ ಮುಖ್ಯಾಂಶಗಳನ್ನು ಕಾಣ್ತೀವಿ, ಅವು ಯಾವ ಅನ್ನೋದನ್ನು ಸ್ವಲ್ಪ ನೋಡೋಣ. ಸಮ್ ಅದರ್ ಪ್ರೊವಿಷನ್ಸ್ ಆಫ್ ಆ್ಯಂಟಿ ಡಿಫೆಕ್ಷನ್ ಲಾ, ಕೆಲವು ವಿಶೇಷ ಇತರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ವಿಶೇಷ ನಿಯಮಗಳು ಅಥವಾ ವಿಶೇಷ ಮುಖ್ಯಾಂಶಗಳನ್ನು ಕೂಡ ನೋಡಬೇಕಾಗ್ತದೆ. ಅವು ಪ್ರಮುಖವಾಗಿ 3 ಅಥವಾ ಅವು ಯಾವ ಅನ್ನೋದು ಸ್ವಲ್ಪ ನೋಡೋಣ. ದ ಫಸ್ಟ್ ಒನ್, ಅ ಪರ್ಸನ್ ಶಾಲ್ ನಾಟ್ ಬಿ ಡಿಸ್ಕ್ವಾಲಿಫೈಡ್ ಇಫ್ ಹೀಸ್ ಒರಿಜಿನಲ್ ಪಾರ್ಟಿ ಮರ್ಜಸ್ ವಿತ್ ಅನದರ್ ಪಾರ್ಟಿ ಅಂಡರ್ ದಿಸ್ ಲಾ. ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆ ವಿಲೀನವಾದರೆ ಅದಕ್ಕೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುವುದಿಲ್ಲ. ವಿಶೇಷ ನಿಯಮಗಳ್ರೆ. ಇನ್ನು ನೆಕ್ಸ್ಟ್ 2nd, ದ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ ಆ್ಯಂಡ್ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ ದ ಪ್ರೆಸಿಡಿಂಗ್ ಆಫೀಸರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಶಾಲ್ ನಾಟ್
be disqualified under anti-defection law if they quit their original party. ಅಂತಂದ್ರೆ ವಿದ್ಯಾರ್ಥಿಗಳೇ ಎರಡನೇದಕ್ಕೆ ಬರುವಂಥ ವಿಶೇಷ ಪಕ್ಷಾಂತರ ನಿಷೇಧ ಕಾಯ್ದೆಯ ನಿಯಮ ಯಾವುದಪ್ಪ ಅಂದ್ರೆ ಅಥವಾ ಮುಖ್ಯಾಂಶ ಯಾವುದಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ ಲೋಕಸಭೆಯ ಸಭಾಪತಿ ಮತ್ತು ರಾಜ್ಯ ವಿಧಾನಸಭಾ ಸಭಾಪತಿಯವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷದ ಪರ ಮತ ಚಲಾಯಿಸಿದರೆ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ. ಅರ್ಥ ಆಯ್ತು ರೀ? ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಲಾಸ್ಟ್ ಒನ್, ಅ ಪರ್ಸನ್ ಹೂ ಈಸ್ ಡಿಸ್ಕ್ವಾಲಿಫೈಡ್ under anti-defection law can challenge the orders of the speaker before the court. ಅಂತಂದ್ರೆ ವಿದ್ಯಾರ್ಥಿಗಳೇ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ತಮ್ಮ ಸದಸ್ಯತ್ವವನ್ನು ಕಳೆದುಕೊಂಡ ಸದಸ್ಯರು ಸಭಾಪತಿಯ ವಿರುದ್ಧ ಉನ್ನತ ನ್ಯಾಯಾಲಯದಲ್ಲಿ ಕಾನೂನು ಸಮರ ನಡೆಸುವ ಅವಕಾಶವಿದೆ. ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ ಎಕ್ಸಾಂಪಲ್ನ. 15 members of Karnataka Legislative Assembly challenged the orders of Speaker before the Supreme Court. ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡಿದ್ದೆ ವಿದ್ಯಾರ್ಥಿಗಳೇ, ಇಲ್ಲಿ ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಆದೇಶ ಅನ್ವಯ ಸದಸ್ಯತ್ವವನ್ನು ಕಳೆದುಕೊಂಡ ಕರ್ನಾಟಕದ 15 ಜನ ಸದಸ್ಯರು ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಸಮರ ನಡೆಸಿ ತಮ್ಮ ಸದಸ್ಯತ್ವವನ್ನು ಮತ್ತೆ ಪಡೆದುಕೊಂಡರು. ಇದು ಕೂಡ ಇನ್ನೊಂದು ಪ್ರಮುಖ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಬರುವಂಥ ವಿಶೇಷ ನಿಯಮಗಳು. ಇಷ್ಟು ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳ ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ತಿಳ್ಕೋಬೋದು. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವ ಐತೆ. 5 ಅಂಕ ದೃಷ್ಟಿಯ ಮೇಲೆ ಪ್ರಶ್ನೆ ಕೇಳ್ತಾರೆ. ರೈಟ್ ಅಬೌಟ್ ದ ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ಬರೆಯಿರಿ. 5 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ, ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಭಾಳ ಇಂಪಾರ್ಟೆಂಟ್ ಐತಿ 5 ಅಂಕ ದೃಷ್ಟಿಯಿಂದ. ಇದು ಕೂಡ 5 ಅಂಕದ ಮೇಲೆ 1 ಅಂಕ ದೃಷ್ಟಿಯಿಂದ 2 ಅಂಕದ ದೃಷ್ಟಿಯಿಂದ ಕೂಡ ಕ್ವಶನ್ ಬರ್ತಾವ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ ವಿಷಯದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ಸ್ವಲ್ಪ ಒಂದೊಂದಾಗಿ ಹೇಳ್ತೀನಿ. ನೀವು ಗಮನಿಟ್ಟ ಕೇಳಬೇಕಾಗ್ತದೆ, ಲಕ್ಷ ಕೊಟ್ಟ ಕೇಳ್ರಿ. ಇಲ್ಲಿ ಮೊದಲನೇದಾಗಿ ಬರುವಂಥ ಪ್ರಮುಖ ಪ್ರಶ್ನೆ ವಿದ್ಯಾರ್ಥಿಗಳೇ, ವಾಟ್ ಈಸ್ ಡಿಫೆಕ್ಷನ್, ಪಕ್ಷಾಂತರ ಎಂದರೇನು? ಇಫ್ ಅ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಮಿಗ್ರೇಟ್ಸ್ ಫ್ರಾಮ್ ಒನ್ ಪಾರ್ಟಿ ಟು ಅನದರ್ ಪಾರ್ಟಿ ಇಟ್ ಈಸ್ ಕಾಲ್ಡ್ ಡಿಫೆಕ್ಷನ್. ಪಕ್ಷಾಂತರ ಎಂದರೆ ವಿದ್ಯಾರ್ಥಿಗಳೇ, ಶಾಸನಸಭೆಯ ಸದಸ್ಯರು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡದೆ ತಮ್ಮ ಮಾತೃಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರುವುದೇ ಪಕ್ಷಾಂತರ ಎನ್ನುವರು. ಇನ್ನು ಇನ್ನೊಂದು ಪ್ರಶ್ನೆಯಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ, ವಾಟ್ ಈಸ್ ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು? ಇಫ್ ಅ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಮೆಗ್ರೇಟ್ಸ್ ಫ್ರಾಮ್ ಒನ್ ಪಾರ್ಟಿ ಟು ಅನದರ್ ಪಾರ್ಟಿ ಫಾರ್ ದ್ಯಾಟ್ ಪ್ರೊಹಿಬಿಷನ್ ಪರ್ಪಸ್ ಕೇಮ್ ಇನ್ ಟು ಫೋರ್ಸ್ ದ್ಯಾಟ್ ಈಸ್ ಕಾಲ್ಡ್ ಆ್ಯಂಟಿ ಡಿಫೆಕ್ಷನ್ ಲಾ. ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೆ ಶಾಸನಸಭೆಯ ಸದಸ್ಯರು ತಾವು ಆಯ್ಕೆಗೆ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸಲು ಅಥವಾ ತಡೆಯಲು ಜಾರಿಗೆ ಬಂದಂಥ ಕಾಯ್ದೆಯೇ ಪಕ್ಷಾಂತರ ನಿಷೇಧ ಕಾಯ್ದೆ. ಇನ್ನು ಇನ್ನೊಂದು ಪ್ರಶ್ನೆ, 2 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ, ವಾಟ್ ಆರ್ ದ ಅದರ್ ನೇಮ್ಸ್ ಆಫ್ ಡಿಫೆಕ್ಷನ್, ಪಕ್ಷಾಂತರಕ್ಕೆ ಇರುವ ಇನ್ನಿತರ ಹೆಸರುಗಳು ಯಾವುವು? ಫ್ಲೋರ್ ಕ್ರಾಸಿಂಗ್ ಎಂದು ಇಂಗ್ಲೆಂಡ್ನಲ್ಲಿ ಕರೆಯುತ್ತಾರೆ, ಕಾರ್ಪೆಟ್ ಕ್ರಾಸಿಂಗ್ ಎಂದು ನೈಜೀರಿಯಾದಲ್ಲಿ ಕರೆಯುತ್ತಾರೆ, ಡಿಫೆಕ್ಷನ್ ಎಂದು ಭಾರತದಲ್ಲಿ ಕರೆಯುತ್ತಾರೆ. ಫ್ಲೋರ್ ಕ್ರಾಸಿಂಗ್ ಇನ್ ಇಂಗ್ಲೆಂಡ್, ಕಾರ್ಪೆಟ್ ಕ್ರಾಸಿಂಗ್ ಇನ್ ನೈಜೀರಿಯಾ, ಡಿಫೆಕ್ಷನ್ ಇನ್ ಇಂಡಿಯಾ. ಸಿಂಪಲ್, ಅರ್ಥ ಆಯ್ತು ರೀ? ಇನ್ನು ವೆನ್ ಡಿಡ್ ದ ಆ್ಯಂಟಿ ಡಿಫೆಕ್ಷನ್ ಲಾ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ? ಯಾವಾಗ ಬಂದಿತ್ತು? ಏಪ್ರಿಲ್ 1, 1985 ಜಾರಿಗೆ ಬಂದಿದೆ. ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಹೂ ಎನ್ ಪೋರ್ಸ್ಡ್ ದ ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು? ಯಾರು ಜಾರಿಗೆ ತಂದರು? ಶ್ರೀ ರಾಜೀವ್ ಗಾಂಧಿ. ಸಿಂಪಲ್ ಆಗಿ ಶ್ರೀ ರಾಜೀವ್ ಗಾಂಧಿ ಅಂತ ನೀವು ಹೇಳಬೇಕಾಗ್ತದೆ. ಇನ್ನೊಂದು 5 ಅಂಕದಷ್ಟು ಕೇಳ್ತಾರೆ, ರೈಟ್ ಅಬೌಟ್ ದ ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ಬರೆಯಿರಿ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ಟಿಪ್ಪಣಿ ಬರೆಯಿರಿ. 5 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ, ಇದನ್ನು ಸರಿಯಾಗಿ ನೋಡ್ಕೊಡ್ರಿ. ಇಷ್ಟು ನಾವು ಪ್ರಮುಖವಾಗಿ ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ತಿಳ್ಕೋಬೋದು. ಇಲ್ಲಿಗೆ ನಿಮ್ಮ 2ನೇ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯಾಗುತ್ತದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ 2ನೇ ಅಧ್ಯಾಯದಾಗ ನಾವೇನು ತಿಳ್ಕೊಳ್ಬೇಕಾಗಿತ್ತಲ್ಲ ಎಲ್ಲವನ್ನು, ಎಲ್ಲ ಪರಿಕಲ್ಪನೆಗಳನ್ನು ಒಂದು ಬಿಡದ ತಿಳ್ಕೊಂಡಿದ್ದೇವೆ. ಇಲ್ಲಿಗೆ ಸಂಪೂರ್ಣವಾಗಿ ಏನಪ್ಪ ಅಂದರೆ 2ನೇ ಅಧ್ಯಾಯ ಮುಕ್ತಾಯಾಗುತ್ತದೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯವನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ
ನಮಸ್ಕಾರ. ಎಂಡ್ ಆಫ್ ಚಾಪ್ಟರ್. ಥ್ಯಾಂಕ್ ಯು.